ನಮ್ಮ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಪರವಾಗಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೀನಿ. ಅವ್ರು ಹೇಳಿರೋದ್ರೇನು ತಪ್ಪೇನಿಲ್ಲ, ರಾಜ ಅನ್ನೋದು ಇಲ್ಲಲ್ಲ, ಅವರೇ ಮಹಾರಾಜರೇ ಹೇಳಿದಾರಲ್ಲ. 1950ರಲ್ಲಿ ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ, ಇದರಲ್ಲೇನು ಹುಳುಕು ಹುಡುಕುವಂಥದ್ದು ಏನಿಲ್ಲ. ನನಗೆ, ನಾನು ಮುಖ್ಯಮಂತ್ರಿಗಳನ್ನು ಸೈದ್ಧಾಂತಿಕವಾಗಿ ಟೀಕಿಸ್ತೇನೆ. ಅವರು ಕೆಲವೊಂದು ಬಹಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂಥ ವಿರೋಧಗಳಿವೆ. ಆದರೆ ಈಗ ಹಾಗಾದರೆ ನೀವು ಮೈಸೂರು ಜನ ಅವ್ರನ್ನ ಮಹಾರಾಜರು ಅಂತ ಕರಿತೀರಾ ಅಥವಾ BJP ಅಭ್ಯರ್ಥಿ ಅಂತ ಕರಿತೀರಾ? ನನಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಯಾರು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಅವರು ಈಗೇನು ಕೇಳಿ ಬರ್ತಾ ಇದೀವಲ್ಲ ಹೆಸರು, ಅದೇ ಹೆಸರು ಫೈನಲೈಸ್ ಆಯಿತು ಅಂತಂದರೆ ನಾವು ಪ್ರಚಾರಕ್ಕೆ ಹೋಗಬೇಕು ಅಂತ ಗೆಲ್ತೀವಿ. ನನಗೀಗ ನನ್ನ ಮುಂದಿರುವ ಗುರಿ ನಮ್ಮ BJP ಅಭ್ಯರ್ಥಿಯಾಗಿರುವಂಥ ಯದುವೀರವರನ್ನು ಗೆಲ್ಲಿಸಿ ಕಳಿಸ್ಕೊಡೋದಾಗಿದೆ. ಅದು ಬಿಟ್ಟರೆ ಬೇರೆ ಯಾವ ಗುರಿ ಉದ್ದೇಶ? ಯದುವೀರವರಿಗೆ ಟಿಕೆಟ್ ಕೊಟ್ಟಿರುವಂಥ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಲ್ಲ ಅಂತ ಹೇಳುವಂಥ ಸಂಕಟನೆ ಜಾಸ್ತಿ ಇದೆ. ಹಾಗಾಗಿ ನಾನು ವೈಯಕ್ತಿಕ ಹೋಗಿ ಜನರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರ ಹತ್ರ ಹೋಗಿ ದೇಶಕ್ಕೆ ಮೋದಿ ಬೇಕು, ಅದಕ್ಕೋಸ್ಕರವಾಗಿ ನೀವು ಬೇಸರ ಮಾಡ್ಕೊಳ್ಬಾರ್ದು, ಯದುವೀರವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನೇ ಕೂತು ಪ್ರಚಾರಕ್ಕೆ ಇಳಿದಿದ್ದೀನಿ. ನಾನು ಜೋಡ ಅಂತಲ್ಲ, ನಾನು ನಮ್ಮ ತಾಯಿ ಚಾಮುಂಡಿಯಲ್ಲಿರುವ ವಾಹನ, ನಾನು ಸಿನಿಮಾ, ನಾನು ನನ್ನ ಪಾಡಿಗೆ ನನ್ನ ಕೆಲಸ ನಾನು ಮಾಡ್ತಿದ್ದೀನಿ. ಪ್ರತಾಪ್ ಸಿಂಹ ಟಿಕೆಟ್ ತಪ್ಪು ಅಂತ ಹೇಳಿಬಿಟ್ಟು ಸಂಕಟ ಪಡ್ತಾ ಇದ್ರಲ್ಲ ಜನ, ಅವ್ರ ಹೃದಯದಲ್ಲಿ ಕೊಟ್ಟಿದ್ರಲ್ಲ ಆ ಸ್ಥಾನ, ಅದಕ್ಕಿಂತ ಯಾವ ಸ್ಥಾನ ನಮ್ಗೆ ಬೇಕಾಗಿಲ್ಲ. ನಿನ್ನೆಯಿಂದಲೇ ನಮ್ಮ ಅಭ್ಯರ್ಥಿಯಾಗಿರುವಂಥ ಯದುವೀರವರ ಪರವಾಗಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೀನಿ. ಇವತ್ತು ಕೃಷ್ಣರಾಜ ಕ್ಷೇತ್ರದಲ್ಲಿ ವಾರ್ಡ್ ವಾರು ಕಾರ್ಯಕರ್ತರನ್ನು ಅಭ್ಯರ್ಥಿಗೆ ಪರಿಚಯಿಸುವ ಮತ್ತು ಮತಯಾಚನೆ ಮಾಡುವಂತಹ ಮತ್ತು ಅವರು ಬೇರೆ ಮನೆಗಳಿಗೆ ಹೋಗಿ ಮತಯಾಚಿಸೋದಕ್ಕೆ ಹುರಿದುಂಬಿಸುವಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು ಇಡೀ ಕ್ಷೇತ್ರದಲ್ಲಿ ಇದೆ, ಎಲ್ಲ ಕಡೆಗೂ ಹೋಗ್ತಾ ಇದ್ದೀವಿ. ಅವ್ರು ಹೇಳಿರೋದ್ರೇನು ತಪ್ಪೇನಿಲ್ಲ, ರಾಜ ಅನ್ನೋದು ಇಲ್ಲಲ್ಲ, ಅವರೇ ಮಹಾರಾಜರೇ ಹೇಳಿದಾರಲ್ಲ ಅವ್ರ ಹೆಸರು. ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಖಾಸಗಿ ದರ್ಬಾರು ಈ ಥರ ಕಾರ್ಯಕ್ರಮ ವಿಧಿವಿಧಾನಗಳಿಗೆ ಅಷ್ಟೇ ಸೀಮಿತವಾಗಿದೆ. 1947ರಲ್ಲಿ ಸ್ವಾತಂತ್ರ್ಯ ಬಂದು 1950ರಲ್ಲಿ ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ, ಇದರಲ್ಲಿನ ಹುಳುಕು ಹುಡುಕುವಂಥದ್ದು ಏನಿಲ್ಲ. ಅವರು BJP ಅಭ್ಯರ್ಥಿ, ನಾನು ಕೂಡ ಅವತ್ತು ಹೇಳಿಕೊಡುವಾಗ ಅವರು ಪ್ರಜಾಪ್ರತಿನಿಧಿ ಆಗಿರಬೇಕು ಅಂತ ಅವತ್ತು ಹೇಳಿದ್ದೀನಿ. ಅವರು ಇವತ್ತು ಅವರು ಪ್ರಜಾಪ್ರತಿನಿಧಿ ಆಗಲಿಕ್ಕೆ ಅಂತ ಬಂದರೆ BJP ಅಭ್ಯರ್ಥಿ, ಅದರಲ್ಲಿ ಏನು ನನಗೇನು ಹುಳುಕು ಅಂತ ಏನು ಕಾಣಿಸ್ತದೆ. ಚರ್ಚೆ ಎಲ್ಲ ವಿಷಯದ ಬಗ್ಗೆನೂ ಮಾಡ್ತಾರೆ. ನನಗೆ, ನಾನು ಮುಖ್ಯಮಂತ್ರಿಗಳನ್ನು ಸೈದ್ಧಾಂತಿಕವಾಗಿ ಟೀಕಿಸ್ತೇನೆ. ಅವರು ಕೆಲವೊಂದು ಬಹಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂಥ ವಿರೋಧಗಳಿವೆ. ಆದರೆ ಈಗ ಹಾಗಾದರೆ ನೀವು ಮೈಸೂರು ಜನ ಅವ್ರನ್ನ ಮಹಾರಾಜರು ಅಂತ ಕರಿತೀರಾ ಅಥವಾ BJP ಅಭ್ಯರ್ಥಿ ಅಂತ ಕರಿತೀರಾ? ಅವರು ಮಹಾರಾಜರು ಅರಮನೆಗೆ ಸೀಮಿತವಾಗಿದ್ದರೆ ಇವತ್ತು ಜನಪ್ರತಿನಿಧಿಯಾಗಿ ಬಂದಿದ್ದಾರೆ, ಹಾಗಾಗಿ ಅವ್ರನ್ನ BJP ಅಭ್ಯರ್ಥಿ ಅಂತ ಕರೆದಿರೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು BJP ಅಭ್ಯರ್ಥಿಯಾಗಿ ಮತಯಾಚನೆ ಮಾಡ್ಬೇಕಾದ್ರೆ ನನಗೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಯಾರು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಅವರು ಈಗೇನು ಕೇಳಿ ಬರ್ತಾ ಇದೀವಲ್ಲ ಹೆಸರು, ಅದೇ ಹೆಸರು ಫೈನಲೈಸ್ ಆಯಿತು ಅಂತಂದರೆ ನಾವು ಪ್ರಚಾರಕ್ಕೆ ಹೋಗಬೇಕು ಅಂತ ಗೆಲ್ತೀವಿ ಅಂತ ನಾನು ಹೇಳೋಕ್ಕಾಗಲ್ಲ. ನಾನಿಂತಿದ್ರೆ 2-3 ಲಕ್ಷ ಮಾರ್ಜಿನಲ್ಲಿ ಗೆಲ್ತಿದ್ದೆ ಅಂತ ಹೇಳಿದ್ದೆ. ಲಾಸ್ಟ್ ಟೈಮು ನಾನು 1 ಲಕ್ಷಕ್ಕಿಂತ ಹೆಚ್ಚು ಮತಗಳಲ್ಲಿ ಗೆಲ್ತೀನಿ ಅಂತ ಹೇಳಿದ್ದೆ. 1,40,000ದಲ್ಲಿ ಗೆಲ್ತೀನಿ, ಈ ಸರಿ 2-3 ಲಕ್ಷ ಯಾವ ಮಾರ್ಜಿನಲ್ಲಾದ್ರೂ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ನನ್ನ ಎಲೆಕ್ಷನ್ ನಾನು ಹೇಳ್ಬೋದು, ಆದರೆ ಕಾಂಗ್ರೆಸ್ನಲ್ಲಿ ಈಗ ಏನು ಕೇಳಿ ಬರ್ತಾ ಇರುವಂಥ ಹೆಸರೇನಿದೆ ಅದೇ ಹೆಸರಿಗೆ ಕೊಟ್ಟರೆ ಖಂಡಿತವಾಗಿ ನಾವು ಒಳ್ಳೆ ಅಂತರದಿಂದ ಗೆಲ್ತೀವಿ. ಅಭ್ಯರ್ಥಿ ಹುಡುಕಾಟಕ್ಕೆ ಇಷ್ಟೊಂದು ಸರಿ ಕೇಳ್ತೀರಿ, ಹಿಂದೆಲ್ಲ ಈ ಪ್ರಧಾನಿ ಆದವರು ರಾಷ್ಟ್ರಪತಿ ಆದವರು ಸತ್ತೋದ್ರೆ ವಾರ ಇಡೀ DD ಚಾನೆಲ್ ಹಾಕಿದ್ರೆ ಆಕಾಶವಾಣಿ ತಂದ್ರೆ ಅದು ಶೋಕಾಚರಣೆ ನಡೀತಾ ಇರ್ತಿತ್ತು, ಮುಗ್ದೋಗ್ಬಿಡ್ತದಲ್ಲ ಬಿಟ್ಬಿಟ್ಟು ಬೇರೆ. ನನಗೀಗ ನನ್ನ ಮುಂದಿರುವ ಗುರಿ ನಮ್ಮ BJP ಅಭ್ಯರ್ಥಿಯಾಗಿರುವಂತಹ ಯದುವೀರವರನ್ನ ಗೆಲ್ಲಿಸಿ ಕಳಿಸ್ಕೊಡೋದಾಗಿದೆ. ಅದು ಬಿಟ್ಟರೆ ಬೇರೆ ಯಾವ ಗುರಿ ಉದ್ದೇಶ? ಪ್ರತಾಪ್ ಸಿಂಹ ಅವರ ಅಭಿವೃದ್ಧಿ ಕಾಮಗಾರಿ ಯದುವೀರವರ ಗೆಲುವು ಅಂತ ಏನಾದ್ರೂ ಇದೆಯಾ? ಪ್ರತಾಪ್ ಸಿಂಹ ಅವರ ಈಗ ಅವರು ಈಗ ಎಲ್ಲಾ ಕಡೆಗೂ ನಾನು ಯಾಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಯದುವೀರವರಿಗೆ ಟಿಕೆಟ್ ಕೊಟ್ಟಿರುವಂತ ಖುಷಿಗಿಂತ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಲ್ಲ ಅಂತ ಹೇಳುವಂತ ಸಂಕಟನೆ ಜಾಸ್ತಿ ಇದೆ. ಹಾಗಾಗಿ ನಾನು ವೈಯಕ್ತಿಕ ಹೋಗಿ ಜನರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರ ಹತ್ರ ಹೋಗಿ ದೇಶಕ್ಕೆ ಮೋದಿ ಬೇಕು, ಅದಕ್ಕೋಸ್ಕರವಾಗಿ ನೀವು ಬೇಸರ ಮಾಡ್ಕೊಳ್ಬಾರ್ದು, ಯದುವೀರವ್ರ ಪರವಾಗಿ ಕೆಲಸ ಮಾಡಬೇಕು ಅಂತ ನಾನೇ ಕೂತು ಪ್ರಚಾರಕ್ಕೆ ಇಳಿದಿದ್ದೀನಿ.
ಜೋಡತ್ತಲ್ಲ ಸಿನಿಮಾದೆಲ್ಲ ಬಳಸ್ತೇವೆ, ಜೋಡತ್ತಲ್ಲ ನಾನು ನಾನು ನಮ್ಮ ತಾಯಿ ಚಾಮುಂಡಿಗೇರಿರುವ ವಾಹನ ನಾನು ಸಿನಿಮಾ ನಾನು ನಮ್ಮ ಪಾಡಿಗೆ ನನ್ನ ಕೆಲಸ ಮಾಡ್ತಿದ್ದೀನಿ. ಅದೇ ಥರದಲ್ಲೇ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು, ನಾನು ಒಂದು ಅಭಿವೃದ್ಧಿಯ ಮೇಲ್ಪಂಕ್ತಿಯನ್ನು ಈ ಕ್ಷೇತ್ರಕ್ಕೆ ಹಾಕೊಂಡಿದ್ದೀನಿ. ಹಿಂದೆ ಇರುವಂಥ ಎಷ್ಟೋ ಜನ ಸಂಸದರು ಬಂದಿದ್ರು, ಅವ್ರು ಯಾರನ್ನೂ ಕೂಡ ನೆನಪು ಮಾಡಿಕೊಳ್ಳುವಂಥ ಎಷ್ಟು ಕಾಮಗಾರಿಗಳು ಅಥವಾ ಕೆಲಸಗಳು ಉಳಿದಿದೆ ನೀವೇ ನೋಡಿ, ನಾನು ಮಾಡುವಂಥ ಕೆಲಸನೇ ನೋಡಿ. ಹೀಗೆ ಕೆಲಸದ ಮುಖಾಂತರ ಡೆವಲಪ್ಮೆಂಟನ್ನ ಒಂದು ಪೊಲಿಟಿಕಲ್ ಅಜೆಂಡಾವಾಗಿ ತಂದು ಕೆಲಸ ಮಾಡಿದ್ದೀನಿ. ಜನ ಎಲ್ಲ ಹೋದ್ರೂ ಕೂಡ ಒಂದು ಬಹಳ ಬೇಸರದ ಮಾತಾಡ್ತಾರೆ, ಈಗ ಇಲ್ಲಿ ಬಂದಾಗಿನೂ ಕೂಡ ನಿಮಗೆ ಟಿಕೆಟ್ ಸಿಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಸಂತೋಷ ವ್ಯಕ್ತಪಡಿಸ್ತಾರೆ. ನಾವು ಅವ್ರು ಹೋಗಿ ಅವ್ರನ್ನ ಮಾತಾಡಿಸ್ಲಿಲ್ಲ ಅಂದ್ರೆ ಅದು ಬೇರೆ ತರ ತಿರುಗಬಾರ್ದು. ಅದಕ್ಕೋಸ್ಕರ ವೈಯಕ್ತಿಕ ನಾನೇ ಪ್ರತಾಪ್ ಸಿಂಹ ಅವರಿಗೆ ಬೇರೆ ಯಾವ್ದಾದ್ರು ಜವಾಬ್ದಾರಿ ಏನ್ ಮಾನದಂಡ ಆಧಾರದ ಮೇಲೆ ಚುನಾವಣೆ ಮಾಡ್ತಿದ್ದಾರೆ? ಪ್ರತಾಪ್ ಸಿಂಹ ಟಿಕೆಟ್ ತಪ್ಪು ಅಂತ ಹೇಳ್ಬಿಟ್ಟು ಅಂತ ಪಡ್ತಾ ಇದ್ರಲ್ಲ ಜನ, ಅವ್ರ ಹೃದಯದಲ್ಲಿ ಕೊಟ್ಟಿದ್ರಲ್ಲ ಆ ಸ್ಥಾನ, ಅದಕ್ಕಿಂತ ಯಾವ ಸ್ಥಾನ ನಮ್ಗೆ ಬೇಕಾಗಿಲ್ಲ.